श्री गुरुभ्यो नमः हरिः ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिपरम् सर्वजीव प्रणेतारं वन्दे विजयतं हरिं करोतु मम कल्याणं हरिर्हय मुकाभिदः गुरुश्च मध्वनामा मे वरदोऽस्तु निरन्तरं वाणी ते करवाण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरु श्रीपादपङ्कजे। ಅತ್ಯಂತ ಪವಿತ್ರವಾಗಿರುವಂತಹ ಫಾಲ್ಗುಣ ಮಾಸದ ಮಹಾತ್ಮೆಯನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಆ ಫಾಲ್ಗುಣ ಮಾಸದಲ್ಲಿ ಫಲ್ಗು ನದಿಯ ಸ್ನಾನದ ಮಹಿಮೆಯನ್ನ ವಿಶ್ವಾಮಿತ್ರರು ವಶಿಷ್ಠರ ಒಂದು ಕಥೆಯನ್ನ ನಾವು ನಿನ್ನೆ ಕೇಳಿದ್ದೀವಿ. ಮುಂದೆ ನಾರದರು ಪ್ರಶ್ನೆಯನ್ನ ಮಾಡ್ತಾರೆ, ಕಾನಿ ದಾನಾನಿ ಮಾನೇಸ್ಮಿನ್ ಕಸ್ಮೈ, ಅಂದ್ರೆ ಈ ಮಾಸದಲ್ಲಿ ಯಾವ್ಯಾವ ದಾನಗಳನ್ನ ಕೊಡಬೇಕು, ಕಿಂ ಫಲಂ ಲಭತೆ ಮರ್ತ್ಯಃ ತತ್ಸರ್ವಂ ಕಥಯಸ್ವಮಿ. ಆ ದಾನ ಕೊಡೋದ್ರಿಂದ ಆ ಮನುಷ್ಯನಿಗೆ ಆಗುವಂತಹ ಗತಿ ಏನು, ಎಲ್ಲಿ ಹೋಗ್ತಾನೋ ಅದನ್ನ ಸ್ವಲ್ಪ ಹೇಳಬೇಕು ವಿಸ್ತಾರವಾಗಿ ಅಂತ ಕೇಳಿದಾಗ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ಶಯ್ಯಾಸನಂ ಭೂಮಿದಾನಂ ಗೃಹದಾನಂತ ಅತಃಪರಂ ತಿಲದಾನಂಚ ಗೋದಾನಂಚ ತಿಲುಂ ತಿಲಧೇನುಂ ಘೃತಾಧಿಕಂ. ನೋಡಪ್ಪ, ದಾನ ಕೊಡಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ದಾನ ಏನೇನ್ ಕೊಡಬೇಕು? ಹಾಸಿಗೆಯನ್ನ, ಆಸನವನ್ನ, ಭೂಮಿಯನ್ನ, ಗ್ರಹವನ್ನ, ತಿಲ ಎಳ್ಳನ್ನ, ಗೋ ಆಕಳನ್ನ, ತಿಲಧೇನು ಆಕಳ ಎಳ್ಳಿನಿಂದ ಮಾಡಿರುವಂತಹ ತಿಲವನ್ನ, ಆಕಳನ್ನ, ಘೃತವನ್ನ, ತುಪ್ಪವನ್ನ, ಮತ್ತು ಎತ್ತಿನಿಂದ ಸಹಿತವಾಗಿರುವಂತಹ ದೇಣು ಆಗಿರಬಹುದು, ಚಪ್ಪಲಿ ಆಗಿರಬಹುದು, ವಸ್ತ್ರ ಆಗಿರಬಹುದು, ಅನ್ನ, ನೀರು, ಹಾಲು, ಇವೆಲ್ಲ ವಿವಿಧವಾದ ದಾನಗಳನ್ನ ಅವಶ್ಯವಾಗಿ ಕೊಡಬೇಕಪ್ಪ. ಅದರಲ್ಲೂ ಶಯ್ಯೆಯ ಮೇಲೆ ಛತ್ರವನ್ನ ಕಟ್ಟಿ ಅದರ ಸುತ್ತಲೂ ಸ್ತಂಭಗಳನ್ನ ನಿಲ್ಲಿಸಿ ಅಲಂಕಾರ ಪೂರ್ವಕವಾಗಿ ಇದನ್ನೆಲ್ಲ ನಾವು ಗರುಡ ಪುರಾಣದಲ್ಲೂ ಇದೇ ರೀತಿಯಾಗಿ ವಿವರಣೆಯನ್ನು ಮಾಡಿದ್ದಾರೆ. ಶಯ್ಯಾಂ ಸಾಲಂಕೃತಂ ಕೃತ್ವ, ನಮ್ಮಲ್ಲೇನಾಗಿದೆ ಶಯ್ಯಾದಾನ ಕೊಡೋದು ಅಂದ್ರೆ ಒಂದು ಜೊತೆ ಹಾಸಿಗೆಯನ್ನ ಕೊಟ್ಬಿಡ್ತಾರೆ ದಾನ, ಅದ್ರ ಜೊತೆಗೆ ಏನೇನ್ ಕೊಡಬೇಕು ಅದನ್ನ ಇಲ್ಲಿ ತಿಳಿಸ್ತಾರೆ. ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಶಯ್ಯಾದಾನ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಆ ದಾನವನ್ನ ಮಾಡಬೇಕಪ್ಪ. ಅಲಂಕೃತವಾಗಿ ಅದನ್ನ ಅಲಂಕಾರವನ್ನ ಮಾಡಿ ಕಂಬಗಳನ್ನಿಟ್ಟು ಸಪತ್ನೀಕವಾಗಿರುವಂತಹ ದ್ವಿಜನನ್ನ ಕರೆದು ಅದರ ಮೇಲೆ ಕೂಡಿಸಿ ನಾನಾ ಅಲಂಕಾರದಿಂದ ಅವನನ್ನ ಶೋಭ ಆಗೋ ಹಾಗೆ ಮಾಡಿ ವಸ್ತ್ರವನ್ನ ಕೊಟ್ಟು ಪಕ್ವಾನ್ನದಿಂದ ಅವನನ್ನ ಪ್ರೀತಿ ಪಡಿಸಿ ತಾಂಬೂಲ ದಕ್ಷಿಣ ಸಹಿತವಾಗಿ ಅದನ್ನ ದಾನವನ್ನಾಗಿ ಮಾಡಬೇಕಪ್ಪ. ಭೋಜನವನ್ನ ಮಾಡಿಸಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾದ ವ್ಯಕ್ತಿ ಯಾರಿದ್ದಾನಲ್ಲ, ಈ ರೀತಿಯಾಗಿ ದಾನ ಮಾಡುವಂತಹ ವ್ಯಕ್ತಿ ಅವನೇನಾಗ್ತಾನಪ್ಪ ಅಂದ್ರೆ ಭುಂಕ್ತೇಜ ವಿವಿಧಾನ್ ಭೋಗಾನ್ ಅಂತೆ ಸಾಯುಜ್ಯ ಮಾಪ್ನೆಯಾತ್. ಈ ಲೋಕದಲ್ಲಿ ಸುಖವನ್ನ ಹೊತ್ತಾನೆ, ಅಂತ್ಯದಲ್ಲಿ ಒಳ್ಳೆಯ ಸಾಯುಜ್ಯ ಭೋಕ್ಷ ಪದವಿಯನ್ನೇ ಪಡಿತಾನಪ್ಪ. ದುಃಖಂ ಸ್ತ್ರೀ ವಿರಹ ಉತ್ಪನ್ನಂ ಸ್ವಪ್ನೇಪಿ ನಸವಶ್ಯತಿ. ಯಾರು ಶಯ್ಯಾದಾನವನ್ನ ವಿಧಿಪೂರ್ವಕವಾಗಿ ಕೊಡ್ತಾನೋ ಅವನಿಗೆ ಸ್ತ್ರೀ ವಿರಹದ ದುಃಖ ಅಂತ ಏನಿದೆ ಅಲ್ಲ ಅದು ಸ್ವಪ್ನದಲ್ಲೂ ಕಾಣೋದಿಲ್ಲಂತೆ. ಶ್ರೋತ್ರಿಯನಾದ ವ್ಯಕ್ತಿಗೆ ಭೂಮಿದಾನವನ್ನ ಮಾಡಬೇಕಂತೆ. ತಥೈವ ಭೂಮಿದಾನಂಚ ಶ್ರೋತ್ರಿಯಾಯ ಕುಟುಂಬಿನೇ. ಶ್ರೋತ್ರಿಯ ಅಂತ ಯಾರನ್ನ ಕರಿಬೇಕು ಅಂತ ಕೇಳಿದ್ರೆ ಜನ್ಮಾನಾಜ್ಜಾಯತೆ ಜಂತು ಸಂಸ್ಕಾರೈ ದ್ವಿಜ ಉಚ್ಚತೆ ವೇದಾಭ್ಯಾಸೇನ ವಿಪ್ರತ್ವಂ ತ್ರಿಭಿಶ್ರೋತ್ರಿಯ ಉಚ್ಚತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿದೆ. ಮೊದಲು ವಿಪ್ರನಾಗಿರಬೇಕು, ದ್ವಿಜನಾಗಿರಬೇಕು, ವಿಶೇಷವಾಗಿ ವೇದಗಳ ಅಧ್ಯಯನ, ಗಾಯತ್ರಿ ಮಂತ್ರ ಮೊದಲಾದ ಎಲ್ಲ ವೇದಗಳ ಅಧ್ಯಯನವನ್ನ ಮಾಡಿರಬೇಕು. ಕುಟುಂಬ ಸಮೇತನಾಗಿರುವಂತಹ ಬ್ರಾಹ್ಮಣನಿಗೆ ಭೂಮಿದಾನವನ್ನ ಕೊಡಬೇಕಪ್ಪ. ಅದರಲ್ಲೂ ಮುಖ್ಯವಾಗಿ ಭೂದಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಬಂಗಾರದ ಲಗಾಮು ಹಿಡಿದು ಎಳೆಯುವಂಥದ್ದಿದೆಯಲ್ಲ ಆ ಎತ್ತನ್ನ, ಆ ಲಗಾಮನ್ನ ಯುಕ್ತವಾಗಿರುವಂಥದ್ದು, ಕೃಷಿಗೆ ಸಾಧನವಾದ ಸಾಧನಗಳನ್ನ ಜೊತೆಗೆ
ವಿಶೇಷವಾದ ದಕ್ಷಿಣೆಯನ್ನ ಇಟ್ಟು ಕೊಡಬೇಕಂತೆ. ಸ್ವರ್ಣಲಾಂಗುಲ ಸಂಯುಕ್ತಂ ತಥೈವ ಕೃಷಿ ಸಾಧನೈ, ಆ ರೀತಿಯಾಗಿ ಆ ದಾನವನ್ನು ಮಾಡಬೇಕು. ಇನ್ನು ಜೊತೆಗೆ ಯಾರು ಭೂಮಿ ದಾನವನ್ನ ಮಾಡ್ತಾರೋ ಅವನಿಗಾಗುವಂತಹ ಲಾಭ ಏನು ಅಂದ್ರೆ, ಈ ಮಾತನ್ನ ಫಾಲ್ಗುಣ ಮಾಸ ಮಹತ್ವೆ ಮಾತ್ರ ಹೇಳಿದೆ, ಬೇರೆ ಎಲ್ಲೂ ಬಂದಿಲ್ಲ. ಭಾಗವತದಲ್ಲಿದೆ, ಅದು ಬಿಟ್ರೆ ಇಲ್ಲೇ ಇರುವಂತಹದ್ದು. ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಪುನರ್ನ ಸ್ಪೃಶ್ಯತೆ ಭೂಮಿಯಂ ನಾತ್ರ ಕಾರ್ಯ ವಿಚಾರಣ. ಭೂಮಿಯನ್ನ ದಾನ ಕೊಡುವಂತಹ ವ್ಯಕ್ತಿ ಯಾವತ್ತೂ ಭೂಮಿಯ ಸ್ಪರ್ಶವನ್ನ ಮಾಡೋದಿಲ್ಲ. ಹಂಗಂದ್ರೆ ಏನು ಭೂಮಿ ಸ್ಪರ್ಶ ಮಾಡೋದಿಲ್ಲ ಅಂದ್ರೆ ಮತ್ತಿಲ್ಲಿ ಹುಟ್ಟೋದಿಲ್ಲ ಅಂತ ಅದರ ಅರ್ಥ. ಮೋಕ್ಷವನ್ನೇ ಹೊಂತಾನೆ ಭಗವಂತನ ಅನುಗ್ರಹದಿಂದ, ಭೂಮಿಯನ್ನ ಸ್ಪರ್ಶವನ್ನೇ ಮಾಡೋದಿಲ್ಲಂತೆ. ಹುಟ್ಟು ಸಾವು ಈ ಭೂಮಿಯಲ್ಲಿ ಅವತ್ತ ಹುಟ್ಟುವಂಥದ್ದು ಅದು ಬರೋದೇ ಇಲ್ಲಂತೆ. ಎಷ್ಟು ಅತ್ಯದ್ಭುತವಾದದ್ದು ಭೂಮಿದಾನ. ಇನ್ನು ಗೃಹದಾನಂ ಪ್ರವಕ್ಷಾಮಿ, ಇಲ್ಲಿವರೆಗೂ ನಾವು ಹೇಳಿದ್ದು ಭೂಮಿ ಖಾಲಿಯಾಗಿರುವಂತಹ ಜಾಗ. ಈಗ ಹೇಳ್ತಾ ಇರುವಂತಹದ್ದು ಗೃಹದಾನ, ಮನೆಯನ್ನ ಕಟ್ಟೆ ದಾನವನ್ನಾಗಿ ಕೊಟ್ರೆ ಅದರ ಬಗ್ಗೆ ಹೇಳ್ತಾರೆ. ಗೃಹದಾನಂ ಪ್ರವಕ್ಷಾಮಿ ದಾನಾಂ ಉತ್ತಮೋತ್ತಮಂ ತೀರ್ಥೇ ಕ್ಷೇತ್ರೇ ಪ್ರದಾತವ್ಯ ಪಾರಂಪರ್ಯ ಸ್ಥಿತಸ್ಯ ಚ. ಅದರಲ್ಲೂ ಗ್ರಹದಾನ ಮಾಡೋದಿದೆ ಅಲ್ಲ, ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿ ಒಂದಿಷ್ಟು ಸ್ವಲ್ಪ ಆಲಸ್ಯತನ ಮಾಡಬಾರದಂತೆ. ಹೇಗೆ ಮಾಡಬೇಕು ಗ್ರಹವನ್ನ ದಾನವನ್ನಾಗಿ ಅಂತ ಕೇಳಿದ್ರೆ, ಗ್ರಹಂ ನಿರ್ಮಾಯ ಸುದೃಢಂ ಸರ್ವಲಕ್ಷಣ ಸಂಯುತಂ ದ್ವಾರದ್ವಯಯುತಂ ಗೋಭಿರ್ ಯುಕ್ತಂ ದಾಸಿ ಮನ್ವಿತಂ ಅಂತ ಹೇಳ್ತಾರೆ. ಅಂದ್ರೆ ಕನಿಷ್ಠ ಪಕ್ಷ ಎರಡು ಬಾಗಿಲುಗಳಾದ್ರೂ ಇರಬೇಕಂತೆ ಆ ಮನೆಗೆ, ಸುದೃಢವಾದ ಕಂಬಗಳಿಂದ ಕೂಡಿರಬೇಕಂತೆ. ಧನ ಧಾನ್ಯ ವಸ್ತು ಅಡಿಗೆ ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇವೆಲ್ಲವನ್ನ ಸೇರಿಸಿ ಆ ನೀರಿನ ಸೌಕರ್ಯ ಇರಬೇಕು, ಒಳ್ಳೆಯ ಹಣ್ಣು ಹೂ ಬಿಡುವಂತಹ ಮರಗಳಿರಬೇಕು, ಆ ಮನೆಯನ್ನ ತುಂಬಿ ಅಲಂಕಾರವನ್ನ ಮಾಡಿ ವಸ್ತ್ರದಿಂದ ದಾರದಿಂದ ಸುತ್ತಿ ಯೋಗ್ಯವಾದ ಕುಟುಂಬ ಹೊಂದಿರುವಂತಹ ಬ್ರಾಹ್ಮಣನಿಗೆ ದಾನವನ್ನಾಗಿ ಮಾಡಬೇಕಂತೆ. ಅಲ್ಲ ನೋಡಿ, ಗ್ರಹದಾನ ಮಾಡಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕಂತೆ. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ವಿಶೇಷವಾಗಿ ಬಹುಮಕ್ಕಳಿಂದ ಕೂಡಿರುವಂತಹ ವ್ಯಕ್ತಿ ಇರಬೇಕು, ಅಂಥವನಿಗೆ ದಾನ ಮಾಡಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಶಕ್ತನಾಗಿದ್ರೆ ಒಂದು ವರ್ಷದೊಳಗೆ ಅವನ ಆರೋಗ್ಯ ಸುಧಾರಿಸಿ ಒಳ್ಳೆಯ ಇಂದ್ರ ಪದವಿಯನ್ನ ಪಡಿತಾನಂತೆ. ಬ್ರಾಹ್ಮಣಾಯ ಪ್ರದಾತವ್ಯ ಶ್ರೋತ್ರಿಯಾಯ ಕುಟುಂಬಿನಿ, ಒಳ್ಳೆ ಜ್ಞಾನಿಗೆ ನೀವು ಗ್ರಹದಾನವನ್ನ ಕೊಟ್ಟಿದ್ದೇ ಆದ್ರೆ ಭಗವಂತ ವಿಶೇಷ ಅನುಗ್ರಹವನ್ನ ಮಾಡ್ತಾನೆ. ಇನ್ನು ಮುಂದೆ ಹೇಳ್ತಾರೆ, ಏವಂ ಸ್ವಾಸ್ಥ್ಯಂ ಪ್ರಕರ್ತವ್ಯಂ ಯೋ ದದಾತಿ ಶುಭೇ ಮಾಸೇ ದ್ವಿಜಾಯ ವೇದವಾದಿನಿ ಶಕ್ತ್ಯಾಭಾವೇ ಪ್ರದಾತವ್ಯ ತಿಲಪಾತ್ರಂ ಸದಕ್ಷಣಂ. ಇನ್ನು ಮುಂದೆ ಹೇಳ್ತಾರೆ, ವೇದಜ್ಞನಾಗಿರುವಂತಹ ಜ್ಞಾನಿಗೆ ಸ್ವರ್ಣ ಪಾತ್ರೆಯಲ್ಲಿ ದಕ್ಷಿಣೆ ಸಹಿತವಾಗಿ ತಿಲವನ್ನ ದಾನ ಮಾಡಬೇಕಂತೆ. ಯಾರು ಇದನ್ನು ಮಾಡ್ತಾರೋ ಅವರು ಬ್ರಹ್ಮಲೋಕವನ್ನ ಕುರಿತು ಹೋಗ್ತಾರಪ್ಪ. ಸಯಾತಿ ಬ್ರಹ್ಮ ಸದನಂ ಯಾವತ್ ತಿಲ ಸಹಸ್ರಕಂ, ತಿಲ ಎಷ್ಟು ಪಾತ್ರೆಯಲ್ಲಿ ಇರ್ತದೋ ಅಷ್ಟು ವರ್ಷ ಪರ್ಯಂತರವಾಗಿ ಅಲ್ಲಿ ಇರ್ತಾನಪ್ಪ, ಸಹಸ್ರ ವರ್ಷ ಅಂತ ಹೇಳ್ತಾರೆ. ಇನ್ನು ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಮುಂದೆ ಹೇಳ್ತಾರೆ, ಗೋದಾನಕ್ಕೆ ಸಮನಾದ ದಾನ ಇನ್ನೊಂದಿಲ್ಲ. ಕಾರಣ ಏನು ಅಂದ್ರೆ, ಗೋದಾನ ಮಾಡಬೇಕಾದ್ರೆ ಆ ಗೋವಿನಲ್ಲಿರುವಂತಹ ಚತುರ್ದಶ ಲೋಕಗಳೇ ಆ ಗೋವಿನಲ್ಲಿದೆ. ಹಾಗಾಗಿ ಅಷ್ಟು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಕೊಟ್ಟಿದ್ದಾರೆ. ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಭಾರತೀಯ ಪರಂಪರೆಯಲ್ಲಿ ಗೋವಿನ ಮಹತ್ವ ಏನು ಅನ್ನೋದು ಹೇಳಬೇಕು ಅಂತ ಬಹಳ ಜನ ಕೇಳಿದ್ದಾರೆ. ಅದಕ್ಕೆ ಒಂದು ವಿಭಾಗವನ್ನು ಮಾಡಿ ಅದನ್ನು ವಿಸ್ತಾರವಾಗಿ ಹೇಳೋಣ ಅಂತ ಅನ್ಕೊಂಡಿದ್ದೀವಿ. ಆ ಗೋವಿನ ಮಹತ್ವ ಅಷ್ಟಿದೆ, ಅದರಲ್ಲೂ ವಿಶೇಷವಾಗಿ ಗೋದಾನವನ್ನ ಬಹಳ ವಿಸ್ತಾರವಾಗಿರುವಂತದ್ದು ಸಂಕ್ಷೇಪವಾಗಿ ಹೇಳ್ತೀನಿ ಕೇಳು ಅಂತಾರೆ. ಭಗವಂತ ಹೇಳ್ತಾನೆ, ಆಕಳುಗಳಲ್ಲಿ ತಾಮ್ರವರ್ಣದ ಗೋವು, ಆ ಬಣ್ಣದ ಗೋವಿದೆ ಅಲ್ಲ ಅದು ಪ್ರಶಸ್ತವಾಗಿರುವಂತದ್ದು. ಶುಭ್ರವರ್ಣದ ಗೋವು ಅದಕ್ಕಿಂತ ಶ್ರೇಷ್ಠ. ಕೃಷ್ಣವರ್ಣದ ಹಾಲು ಕರೆಯುವಂತಹ ಗೋವು ಅದಕ್ಕಿಂತ 100 ಪಟ್ಟು ಶ್ರೇಷ್ಠ. ಈ ಗೋವಿನ ಹಾಲನ್ನ ಕುಡಿದಂತಹ ವ್ಯಕ್ತಿ ಅವನು ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡಿತಾ ಇದ್ದಾನಪ್ಪ. ಅದರಲ್ಲೂ ಹೇಳ್ತಾರೆ,
ಸ್ವರ್ಣ ಶೃಂಗಿ ದಾನ ಕೊಡಬೇಕಲ್ಲ, ದಾನ ಮಾಡುವಂತ ವಿಧಾನವನ್ನ ಹೇಳ್ತಾರೆ ಹೇಗ್ ಮಾಡಬೇಕು. ಆಕಳಿನ ಕೋಡುಗಳಿಗೆ ಬಂಗಾರದ ಕವಚವನ್ನ ಹಾಕಿ, ಖುರಗಳಿಗೆ ಅಂದ್ರೆ ಪಾದ ಇರ್ತದಲ್ಲ ಕೆಳಗಿನ ಭಾಗ, ಅಲ್ಲಿಗೆ ಬೆಳ್ಳಿಯ ಕವಚವನ್ನ ಹಾಕಿ, ಪೃಷ್ಠದ ಭಾಗದಲ್ಲಿ ಮೇಲುಭಾಗದಲ್ಲಿ ತಾಮ್ರದ ತಗಡನ್ನ ಹೊದಿಸಿ, ಕಣ್ಣುಗಳನ್ನ ಮಾಣಿಕ್ಯದ ಆಭರಣಗಳಿಂದ, ಮೂಗನ್ನ ಮುತ್ತಿನಿಂದ ಅಲಂಕಾರ ಮಾಡಿ, ಕೊರಳಲ್ಲಿ ಘಂಟೆಯನ್ನ ಕಟ್ಟಿ, ಹಣೆಯಲ್ಲಿ ಬಂಗಾರ ತಿಲಕವನ್ನಿಟ್ಟು, ಎರಡೂ ಕೋಡುಗಳಿಗೆ ಮಧ್ಯದಲ್ಲಿ ಪ್ರವಾಳವನ್ನ ಕೊಟ್ಟಿ, ಪಾದಗಳಲ್ಲಿ ಪಂಚರತ್ನಗಳಿಂದ ಶೋಭಿಸುವಂತಹ ಗೆಜ್ಜೆಯನ್ನ ಕಟ್ಟಿ, ಸವತ್ಸ ಸಹಿತವಾಗಿ ಕರುವಿನ ಸಹಿತವಾಗಿ ದಾನ ಮಾಡಬೇಕಂತೆ. ಎಷ್ಟೆಲ್ಲಾ ಹೇಳಿದ್ದಾರೆ ನೋಡ್ರಿ, ಗೋದಾನ ಮಾಡುವಂತ ವಿಧವನವನ್ನ. ಸ್ವರ್ಣ ಶೃಂಗೀಂ ರೌಪ್ಯ ಶಿರಾಂ ತಾಮ್ರಪೃಷ್ಟೀಂ ಸತಾಮರ ಮಾಣಿಕ್ಯ ನಯನಾಂ ನಾಸಾ ಮೌಕ್ತಿಕಾಂ ಗಲಕಂಠಿನ ಘಂಟಿನಾಂ. ಅದರಲ್ಲೂ ಮುಖ್ಯವಾಗಿ ಆ ಕರು ಸಹಿತವಾಗಿ ಗೋದಾನವನ್ನ ಮಾಡಬೇಕು. ಸರ್ವಶಾಸ್ತ್ರ ಕೋವಿದನಾಗಿರುವಂತವನು, ವೇದ ಶಾಸ್ತ್ರಗಳ ಅಧ್ಯಯನ ಮಾಡಿದಂಥವನು, ಪಾಠ ಪ್ರವಚನ ದೀಕ್ಷಿತನಾಗಿರುವಂತವನು, ಅಗ್ನಿಹೋತ್ರವನ್ನಿಟ್ಟಂತಹ ಜ್ಞಾನಿಗೆ ನೀವೇನ್ ಮಾಡಬೇಕು, ದಾನವನ್ನಾಗಿ ಕೊಡಬೇಕು. ಅದರಲ್ಲೂ ಮುಖ್ಯವಾಗಿ ಗೋದಾನ ಕೊಡ್ಲಿಕ್ಕೆ ಅನುಕೂಲ ಆಯ್ತಾ, ಗೋದಾನ ಕೊಡ್ರಿ. ಇಲ್ಲ ಅಂದ್ರೆ ಏನ್ ಮಾಡಬೇಕು, ಇನ್ನೊಂದು ಹೇಳ್ತಾರೆ. ಮುಂದಿನ ದಾನವನ್ನ ಜ್ಞಾನಿಗೆ ತಲೆಗೆ ಹಾಕುವಂತದ್ದಾಗಿರ್ಬೋದು, ಕಿವಿಗೆ ಹಾಕೋದು ಆಗಿರ್ಬೋದು, ಕಂಠದಲ್ಲಿ ಹಾಕೊಳ್ಳೋದಾಗಿರ್ಬೋದು, ಬೆರಳುಗಳಲ್ಲಿ ಧಾರಣೆ ಮಾಡುವಂತದ್ದಾಗಿರ್ಬೋದು, ಬಾಹುಗಳಲ್ಲಿ ಧಾರಣೆ ಮಾಡುವಂತದ್ದಾಗಿರ್ಬೋದು, ಅಂತಹ ಆಭರಣಗಳನ್ನ ಮಾಡಿಸಿ ದಾನ ಕೊಡಬೇಕಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ, ಶಿರೋಗ್ರೀವ ಕರ್ಣಕಂಠ ಅಂಗುಲೀಕರ ಬಾಹುಶು. ನಿಮ್ ಯೋಗ್ಯತಾನುಸಾರವಾಗಿ ಜೀವಮಾನದಲ್ಲೇ ಅದರಲ್ಲೂ ಬಾಲ್ಗುಣ ಮಾಸದಲ್ಲಿ ದಾನವನ್ನಾಗಿ ಮಾಡಬೇಕಪ್ಪ. ಜೊತೆಗೆ ಛತ್ರಿ ಪಾದರಕ್ಷೆ ದಂಡ ಕಲಶ ಪಾತ್ರೆಗಳನ್ನ ಕೊಟ್ಟು ಆ ಜ್ಞಾನಿಯನ್ನ ಸಂತೃಪ್ತಿಯನ್ನಾಗಿ ಮಾಡಬೇಕು. ಗೋಲೋಕವನ್ನ ಅವನು ಹೊಂತಾ ಇದ್ದಾನೆ ಯಾರು ಈ ರೀತಿಯಾಗಿ ದಾನವನ್ನ ಮಾಡ್ತಾನೋ. ಅದರಲ್ಲೂ ಮಧುದೇನು, ಮಧು ಅಂದ್ರೆ ಜೇನುತುಪ್ಪ, ಆ ಜೇನಿನಿಂದ ಮಾಡಿರುವಂತಹ ಆ ಧೇನು ಆಕಳಾಗಿರ್ಬೋದು, ಧಾನ್ಯಧೇನು ಗುಡ ಅಂದ್ರೆ ಬೆಲ್ಲ, ರಸಧೇನು ರತ್ನಧೇನು ಸಪ್ತ ಧಾತುಗಳಿಂದ ನಿರ್ಮಿತವಾಗಿರುವಂತಹ ಧೇನು, ಇವೆಲ್ಲವನ್ನ ದಾನವನ್ನಾಗಿ ನೀಡಬೇಕು. ಇವರೆಲ್ಲರೂ ಏನಾಗ್ತಾರೆ, ಗೋಲೋಕವನ್ನ ಕುರಿತು ಹೋಗ್ತಾರೆ. ಫಾಲ್ಗುಣ ಮಾಸದಲ್ಲಿ ಒಳ್ಳೆಯ ಗೋವನ್ನ ಸ್ವಚ್ಛವಾಗಿ ದಾನವನ್ನಾಗಿ ಮಾಡುವಂತಹ ವ್ಯಕ್ತಿ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣನಿಗೆ ಕೊಡುವಂತಹ ವ್ಯಕ್ತಿ, ಅವನು ಭಗವಂತನ ಅನುಗ್ರಹವನ್ನ ಪಡಿತಾನೆ. ಉಣ್ಣೆಯ ಶಾಲನ್ನ ದಾನವನ್ನಾಗಿ ನೀಡುವಂಥವನು, ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ. ಉಣ್ಣೆಯ ಶಾಲನ್ನ ಯಾರು ದಾನವನ್ನಾಗಿ ನೀಡ್ತಾನೋ ಅವನು ಮರಣಾನಂತರ ವಿಷ್ಣು ಲೋಕವನ್ನ ಕುರಿತು ಹೋಗ್ತಾನಪ್ಪ. ಫಾಲ್ಗುಣೇ ಸಮನುಪ್ರಾಪ್ತೇ ಊರ್ಣದಾನಂ ದ್ವಿಜಾತಯೇ ಧಾಬಳಿ ಅಂತ ಅನ್ಕೋಬಹುದು. ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕಂದ್ರೆ ಉಣ್ಣೆ ಶಾಲ್ ಸಿಕ್ಕರೆ ಬಹಳ ಸಂತೋಷ, ಇಲ್ಲ ಧಾಬಳಿಯನ್ನು ದಾನ ಕೊಡ್ರಿ. ಆ ಧಾಬಳಿಯನ್ನು ದಾನ ಕೊಡೋದ್ರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ತಾ ಇದೆ. ಆ ಶಾಲಿನಲ್ಲಿ ಎಷ್ಟು ತಂತುಗಳಿರ್ತದೋ ಅಷ್ಟು ವರ್ಷಗಳ ಕಾಲ ಅವನು ಅಲ್ಲಿ ವಾಸವನ್ನ ಮಾಡ್ತಾನಂತೆ. ನಾಸೋ ಗಚ್ಚದಿ ಪಾದೇನ ಕದಾಚನಪಿ ಚಾದ್ವನಿ ಅಂತ ಹೇಳ್ತಾರೆ. ಅಂದ್ರೆ ಪಾದರಕ್ಷೆಗಳನ್ನು ದಾನ ಮಾಡಬೇಕಂತೆ. ಪಾದರಕ್ಷೆಯನ್ನು ದಾನ ಮಾಡುವಂತಹ ವ್ಯಕ್ತಿ ಭೂಮಿಯಲ್ಲಿ ನಡೀಬೇಕಾದ್ರೆ ಅವನಿಗೆ ಶ್ರಮ ಆಗೋದಿಲ್ಲ. ಹಾಗೆ ಇವನಿಗೂ ಯಾವ ಶ್ರಮವನ್ನೂ ಪಡಿಸದೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನಪ್ಪ. ಅದರಲ್ಲೂ ಬಡವನಾಗಿರುವಂತಹ ವ್ಯಕ್ತಿಗೆ, ಪಾಪ ಅವನ ಹತ್ರ ಏನು ಇರೋದಿಲ್ಲ, ಅಂಥ ವ್ಯಕ್ತಿಗೆ ದಾನವನ್ನ ಮಾಡಿದ್ದೇ ಆದ್ರೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಭಗವಂತ. ಇನ್ನು ವಸ್ತ್ರವನ್ನ ದಾನ ಮಾಡೋದ್ರಿಂದ, ವಸ್ತ್ರವನ್ನ ದಾನ ಮಾಡೋದ್ರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ತದೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಅಕಾಲ ಮೃತ್ಯು ಬರೋದಿಲ್ಲಂತೆ. ಅಕಿಂಚನ್ ಅನ್ನಂ ಚ ಷಡ್ರಸಂ ಸಾಧುಂ ಪ್ರಾಣೀನಾಂ ಜೀವನಂ ಪರಂ. ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು ಆ ವಸ್ತ್ರದಾನ. ಆ ವಸ್ತ್ರದಾನೇನ ಸತತಂ ವಸ್ತೂನಾಂ ಸ್ಥಾನವಾ ಲಭೇತ್. ಅವನಿಗೆ ಯಾವುದೇ ದೋಷಾದಿಗಳು ಬರೋದಿಲ್ಲ. ಶುದ್ಧವಾದ ಒಳ್ಳೆಯ ವಸ್ತ್ರವನ್ನ ದಾನ ಮಾಡಬೇಕು. ಒಳ್ಳೆಯ ವಸ್ತ್ರವನ್ನ ದಾನ ಮಾಡೋದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಹರಿದಿದ್ದು ಅಥವಾ ರಂಧ್ರ ಉಳ್ಳಂಥದ್ದು, ಹಳೇದಾಗಿರುವಂಥದ್ದು, ಮುಖ ಕಾಣ್ತಾ ಇರ್ತದೆ ಅಷ್ಟು ತೆಳ್ಳಗಿರೋದನ್ನ ಕೆಲವರು ದಾನ ಕೊಡ್ತಿರ್ತಾರೆ. ಎಲ್ಲರೂ ಅಲ್ಲ, ಕೆಲವರು
ದಾನ ಮಾಡಬೇಕಾದ್ರೆ ಒಳ್ಳೆಯ ವಸ್ತುವನ್ನ ದಾನ ಮಾಡಿ, ನೀವೇನು ಕೊಡ್ತಿರೋ ಅದು ನಿಮಗೆ ಬರ್ತದೆ ಅಂತ ಹೇಳ್ತಾರೆ. ಇದಾದ ಮೇಲೆ ಅನ್ನದಾನವನ್ನ ಮಾಡಬೇಕಂತೆ. ಅನ್ನದಾನದ ಮಹಿಮೆಯನ್ನು ಹೇಳ್ತಾನೆ ಭಗವಂತ. ಅನ್ನದಾನ ಪರಂದಾನಂ ನ ಶ್ರುತಂ ನ ಪರೀಕ್ಷಿತಂ, ಕೇಳಿಲ್ಲ ನೋಡಿಲ್ಲ ಅಂದ್ಬಿಡ್ತಾನೆ ಭಗವಂತ. ಅಷ್ಟು ಶ್ರೇಷ್ಠವಾದದ್ದು ಅನ್ನದಾನ. ಅನ್ನದಾನ ಪರೋಯಸ್ತು ನೈವಾನ್ನಂ ಭುಜ್ಯತೆ ಪುನಃ, ಅನ್ನದಾನ ಮಾಡುವಂತಹ ವ್ಯಕ್ತಿ ಇನ್ನೊಂದ್ಸಾರಿ ಅನ್ನ ಊಟ ಮಾಡಲಿಕ್ಕೆ ಹುಟ್ಟೋದೇ ಇಲ್ಲಂತೆ. ಅಂದ್ರೆ ಮೋಕ್ಷವನ್ನೇ ಕುರಿತು ಹೋಗ್ತಾನೆ ಅಂತಹ ವ್ಯಕ್ತಿ, ಅಮರತ್ವವನ್ನ ಅಮೃತಪಾನ ಮಾಡಿ ಮೋಕ್ಷವನ್ನು ಕುರಿತು ಹೋಗ್ತಾ ಇದ್ದಾನೆ. ಇದರ ಜೊತೆಗೆ ತೋಯಂತು ಸರ್ವಬೀಜಾನಾಂ ಜಂತೂನಾಂಚ ವಿಶೇಷದ, ನೀರು ದಾನ ಕೊಡಬೇಕಂತೆ ಈ ಫಾಲ್ಗುಣ ಮಾಸದಲ್ಲಿ. ಒಳ್ಳೆಯ ತಂಬಿಯಲ್ಲಿ ನೀರು ತುಂಬಿ ಆ ದಾನವನ್ನಾಗಿ ನೀಡಬೇಕು. ದಾನವನ್ನಾಗಿ ಯಾರು ನೀರು ಕೊಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕಾರಣ ಜೀವನಂ ಸರ್ವಕಾಲೇಶು ತಸ್ಮಾತ್ ದಾನಂ ಪರಾನ್ ಮಹತ್. ನೀರಿನಿಂದ ನಾವು ಬದುಕಿರೋದು, ಅದಕ್ಕೆ ಜೀವ ಅಂತ ಕರೀತಾರೆ ಸಂಸ್ಕೃತದಲ್ಲಿ ನೀರು. ಆ ನೀರನ್ನ ಆಪೋ ನಾರಾಯಣ ಸಾಕ್ಷಾತ್ ಚತುರ್ದೋಣ ಸದೃಶಂ ಅಥೋ ಯೇ ಜಲದಾನಸ್ಯ ಧಾತು ವರುಣ ಸನ್ನಿಭ. ಎಷ್ಟೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಅಂದ್ರೆ ಎಲ್ಲ ವರ್ಣದವರಿಗೂ ನೀರು ಭಗವಂತ ನಾರಾಯಣ ಇದ್ದ ಹಾಗೆ, ಹಾಗಾಗಿ ಎಲ್ರಿಗೂ ಬೇಕು. ಎಲ್ಲಾ ವರ್ಣದವರಿಗೂ ಹೇಳ್ಬಿಟ್ಟಿದ್ದಾರೆ ಈ ದಾನ ಮಾಡಬೇಕಾಗಿರೋದು, ಜಲದಾನವನ್ನ ಅವಶ್ಯವಾಗಿ ಮಾಡಬೇಕಪ್ಪ. ಚಂದ್ರ ಸೂರ್ಯರು ಇರೋವರೆಗೂ ವರ್ಣಲೋಕದಲ್ಲಿ ವಾಸ ಮಾಡ್ತಾರಂತೆ. ಅಷ್ಟು ಶ್ರೇಷ್ಠವಾದದ್ದು ಆ ನೀರಿನ ದಾನ. ಇನ್ನು ಒಳ್ಳೆಯ ಹಾಲನ್ನ ಯಾರು ದಾನ ಕೊಡ್ತಾರೋ ಅವರಿಗೇನಾಗುತ್ತೆ, ಅದರಲ್ಲೂ ಚಿಕ್ಕ ಬಾಲಕರಿಗೆ ದಾನವನ್ನಾಗಿ ಕೊಟ್ರೆ, ಒಳ್ಳೆಯ ಉಪನಯನಾಗಿರುವಂತಹ ಹುಡುಗ, ಒಳ್ಳೆಯ ಸ್ನಾನ ಸಂಧ್ಯಾವಂದನೆ ಮಾಡುವಂತವನು ಚಿಕ್ಕ ಹುಡುಗ ಬಾಲಕ, ಅಂಥವನಿಗೆ ನೀವು ಹಾಲನ್ನ ದಾನವನ್ನಾಗಿ ಕೊಟ್ರೆ, ಕುಡಿಲಿಕ್ಕೆ ದಾನವನ್ನಾಗಿ ಕೊಟ್ರೆ ಅವನಿಗೇನಾಗತ್ತೆ, ಕ್ಷೀರಂ ದದಾತಿ ವಿಪ್ರಾಣಾಂ ಬಾಲಾನಾಂಚ ವಿಶೇಷತಃ. ಅದರಿಂದ ಲಾಭ ಏನು ಅಂತ ಕೇಳಿದ್ರೆ, ಅಪುತ್ರೋ ಲಭತೆ ಪುತ್ರಂ ಸುಪುತ್ರ ಸಪುತ್ರ ಪೌತ್ರಮಾ ಲಭೇತ್. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಒದ್ದಾಡ್ತಾರೆ, ಸಂತಾನ ಆಗಿಲ್ಲ, ಒಳ್ಳೆಯ ಪುತ್ರ ನಮಗೆ ಆಗಿಲ್ಲ ಅಂತವರೆಲ್ಲರೂ ಈ ಫಾಲ್ಗುಣ ಮಾಸದಲ್ಲಿ ಹಾಲನ್ನ ದಾನ ಮಾಡಿ ಒಳ್ಳೆಯ ಸತ್ಪುತ್ರ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಭಗವಂತನ ವಾಣಿ ಇಂಥದ್ದು ಹೇಳ್ತಿರೋದು. ಇನ್ನು ವಿಶೇಷವಾಗಿ ಯಾರು ಈ ಹಾಲನ್ನ ದಾನ ಮಾಡ್ತಾರೋ ಅವರಿಗಾಗುವಂತಹ ಫಲ. ಇನ್ನು ಧಾನ್ಯ ದಾನವನ್ನ, ಅದು ಅಕ್ಕಿ ಬೇಳೆ ಬೆಲ್ಲ ಯಾವ್ದು ಬೇಕಾದ್ರೂ ಆಗಿರಬಹುದು ಧಾನ್ಯಗಳು, ಆ ಧಾನ್ಯವನ್ನ ದಾನ ಮಾಡೋದ್ರಿಂದ ಕುಬೇರ ಪುರಮಾಸಾಧ್ಯ, ಕುಬೇರನ ನಗರವನ್ನ ಹೊಂತಾರಂತೆ. ಅಷ್ಟು ಶ್ರೇಷ್ಠವಾದದ್ದು ಈ ಧಾನ್ಯಗಳ ದಾನ. ಶಕ್ತೇರಭಾವಾದ್ಯಪಿ ವೈ ಕಿಂಚಿದ್ದಾನಂ ದ್ವಿಜಾತಯೇ. ಭಗವಂತ ಶಕ್ತಿಯನ್ನ ಕೊಟ್ಟಾಗ ನಾಳೆ ಅಂತನಬೇಡ್ರಿ, ನಾಳೆವರೆಗೂ ಯಾರು ಬದುಕಿರ್ತಾರೋ ಯಾರಿರೋದಿಲ್ಲೋ ಗೊತ್ತಿಲ್ಲ. ದೇಹವೇ ಅಲ್ಪವಾದ ಆಯುಷ್ಯ, ಅಲ್ಪವಾದ ಶಕ್ತಿ, ಅಲ್ಪವಾದ ಆರೋಗ್ಯ, ಅಲ್ಪವಾದ ಮತಿ, ಎಲ್ಲ ಅಲ್ಪನೆ, ಯಾವುದು ಪೂರ್ತಿ ಅಂತ ನಮ್ಮಲ್ಲಿ ಇಲ್ಲೇ ಇಲ್ಲ. ಅಂಥದ್ರೊಳಗೆ ಭಗವಂತ ಫಾಲ್ಗುಣ ಮಾಸ ಬಂದಾಗ, ಜ್ಞಾನಿಗಳು ನಿಮ್ಮನೆಗೆ ಬಂದಾಗ ಅವಕಾಶವನ್ನ ಕಳೆದುಕೊಳ್ಳದೆ ಜ್ಞಾನಿಗಳಿಗೆ ದಾನವನ್ನಾಗಿ ಮಾಡೋದನ್ನ ನಾವು ಕಲ್ತ್ಕೋಬೇಕಪ್ಪ. ನಮ್ಮಲ್ಲಿ ಇದ್ದಷ್ಟೇ ದಾನ ಕೊಡ್ರಿ, ನಿಮಗೇನ್ ಸಿಕ್ತದೋ ದಾನ ಕೊಡ್ರಿ, ಭಗವಂತ ಪ್ರೀತನಾಗ್ಲಿ ಅನ್ನೋ ದೃಷ್ಟಿಯಿಂದ ಅಂತ ನಾರದರಿಗೆ ಭಗವಂತ ಹೇಳ್ತಾ ಇದ್ದಾನೆ. ದಾತವ್ಯಂಶ ಭಕ್ತಿಭಾವೇನ, ಸುಮ್ಮನೆ ಕೊಡಬೇಡ್ರಿ ದಾನವನ್ನ, ಹೇ ಕೊಡಬೇಕು ಭಕ್ತಿಯಿಂದ ಕೊಡ್ರಿ, ಭಗವಂತ ಪ್ರೀತನಾಗ್ಲಿ ಅಂತ ಕೊಡ್ರಿ. ಕಿಂಚಿದ್ದಾನಂ, ಸ್ವಲ್ಪ ದಾನ ಕೊಡ್ರಿ, ದಾನ ಕೊಡಿ ಅಂತಾನೆ ಭಗವಂತ. ಅದರಿಂದ ಏನಾಗುತ್ತೆ, ತದನಂತ ಗುಣಂ ಭವೇತ್, ಅನಂತವಾದ ಫಲವನ್ನ ಕೊಡ್ತಾ ಇದೆ ಭಗವಂತ ಹೇಳುವಂತಹದ್ದು. ಪೃಷ್ಟಂ ತ್ವಯಾ ಯತ್ ಸಕಲಂ ಸಕಲಂ ಕಥಿತಂ ಮಯ ನಾವಶಿಷ್ಟಂ ಪರಂ ಕಿಂಚಿತ್ ಭಕ್ತೋ ಅಸಿತಿ ಯಥೋ ಮಮ. ಭಗವಂತ ಹೇಳುವಂತಹ ಮಾತು, ನೀನು ನನ್ನ ಮೇಲೆ ಬಹಳ ಭಕ್ತಿಯನ್ನ ಮಾಡ್ತೀಯಪ್ಪ ನಾರದ, ನೀ ನನ್ನ ಭಕ್ತನಾಗಿರುವಂತವನು, ನಿನ್ನ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ನೀಡಿದ್ದೇನೆ ಅಂತ ಭಗವಂತ ಉತ್ತರವನ್ನ ನೀಡ್ತಾ ಇದ್ದಾನೆ. ಹಾಗಾಗಿ ಇವಿಷ್ಟು ದಾನಗಳನ್ನ ಮಾಡೋದ್ರಿಂದ, ಇನ್ನೂ ಹಲವಾರು ದಾನಗಳನ್ನು ಹೇಳಿದ್ದಾರೆ, ಆ ಎಲ್ಲ ದಾನಗಳನ್ನ ಮಾಡೋದ್ರಿಂದ ಆ ಭಗವಂತನ ಅನುಗ್ರಹವನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಫಾಲ್ಗುಣ ಮಾಸದಲ್ಲಿ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು.